ಸೋಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ರೋಲಕ್ಸ್ ಗೇಮಿಂಗ್ನ ಯೂಟ್ಯೂಬ್ ಚಾನಲ್. ಸೋಲೋರು ಹೋಗಿದ್ದೀರೋ ಫುಲ್ಲರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮುಂದೇನು ಇದೇ ರೀತಿ ಚೆನ್ನಾಗಿರಿ ಗೈಸ್. ಗೈಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಾಯ್ ಸ್ಟಾರ್ ಥರ ಒನ್ ಟ್ಯಾಪ್ ಯಾವ ರೀತಿ ಹೊಡೆಯೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಹೋದ ವಿಡಿಯೋದಲ್ಲೇ ಹೇಳಿದೆ ಹೆಡ್ ಶಾಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಂದರೆ ಒನ್ ಟ್ಯಾಪ್ದು ಕಮೆಂಟ್ ಮಾಡಿ ಅಂತ. ತುಂಬ ಜನ ಮಾಡಿರಲಿಲ್ಲ, ಒಬ್ಬರೇ ಮಾಡಿದ್ದು ಗೈಸ್. ಒಬ್ಬರು ಮಾಡಿದ್ರೆ ನಾವು ಅಂಥ ದೊಡ್ಡ ಯೂಟ್ಯೂಬರ್ ಅಲ್ಲ, ನಿಮಗೆ ಗೊತ್ತು. 100 ಸಬ್ಸ್ಕ್ರೈಬರು ಆಗಿಲ್ಲ ಗೈಸ್. ಅದಕ್ಕೆ ಈಗ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡಕ್ಕೆ ಬಂದಿದ್ದೀನಿ ಗೈಸ್. ನಿಮ್ಗೆ ಏನಾದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ನು ಮಾಡಿಬಿಡಿ, ಸಬ್ಸ್ಕ್ರೈಬು ಮಾಡಿಬಿಡಿ ಗೈಸ್. ಮತ್ತು ತುಂಬ ಜನ ಯೂಟ್ಯೂಬರ್ಸ್ ಹೇಳ್ತಾರೆ ಆ್ಯಪ್ ಡೌನ್ಲೋಡ್ ಮಾಡಿ, ಈ ಆ್ಯಪ್ ಡೌನ್ಲೋಡ್ ಮಾಡು, ಎರಡು ಶಾರ್ಟ್ ಬೀಳುತ್ತೆ ಅಂತ. ಏನೂ ಬೀಳಲ್ಲ ಗೈಸ್. ಐ ಡಿ ಬ್ಯಾನ್ ಆಗಿದ್ರೂ ಬ್ಯಾನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ನೀವು ಮೊಬೈಲಲ್ಲೇ ಇರೋ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಗೈಸ್. ಯೂಟ್ಯೂಬಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ ಎರಡು ಶಾರ್ಟ್ದು, ಎರಡು ಶಾರ್ಟ್ ಸೆಟ್ಟಿಂಗ್ಸು ಅಂತ. ಅಲ್ಲಿ ತೋರಿಸ್ತಾರೆ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗೆ ತೋರಿಸ್ತಾರೆ ಗೈಸ್. ಆ್ಯಪ್ ಸಜೆಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಗೈಸ್. ಎರಡು ಶಾರ್ಟ್ ಬೀಳಲ್ಲ, ಅಲ್ಲಿ ಬ್ಯಾನ್ ಆಗೋ ಸಾಧ್ಯತೆನೂ ಇರುತ್ತೆ. ಮತ್ತು ನೀವು ಯೂಟ್ಯೂಬಲ್ಲಿ ತುಂಬ ಜನ ಎರಡು ಶಾರ್ಟ್ ಹೊಡೆದು ನೋಡಿದ್ದೀರಾ ರೋಕ್ ಕೆಫ್ ವೈಲ್ಡ್ 444 ಗೈಸ್. ಹೌದು, ರ್ಯಾಮ್ ಎಲ್ಲ ಮೊಬೈಲ್ 16 GB, ಅಲ್ಲಿ ದೊಡ್ಡ ದೊಡ್ಡ ರ್ಯಾಮ್ ಇರುತ್ತೆ ಗೈಸ್. ರ್ಯಾಮ್ ಇಂದ ಗೈಸ್ ಚೆನ್ನಾಗಿ ಗೇಮ್ ಪ್ಲೇ ಮಾಡೋಕ್ಕಾಗೋದು. ಅವ್ರ ಮೂವ್ಮೆಂಟ್ಸ್ ಬಿಡು, ಎರಡು ಶಾರ್ಟ್ ಎಲ್ಲ. ನಮ್ಮದು ನೀವು 3 GB ಮೊಬೈಲು, 4 GB ಮೊಬೈಲು, 6 GB, 5 GB ಮೊಬೈಲ್ಗಳೆಲ್ಲ ಎರಡು ಶಾರ್ಟ್ ಚೆನ್ನಾಗೇ ಬೀಳ್ತಾ ಇರುತ್ತೆ ಗೈಸ್. ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಪಕ್ಕ 99% ಪಕ್ಕ ಬಿದ್ದೇ ಬೀಳುತ್ತೆ ಗೈಸ್ ಎರಡು ಶಾರ್ಟು. ಮತ್ತು ಈ ವಿಡಿಯೋದ ಫುಲ್ ನೋಡಿ ಗೈಸ್. ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೊಂದಷ್ಟು ಸೆಟ್ಟಿಂಗ್ಸ್ ಗೊತ್ತಾಗಲ್ಲ. ಮತ್ತು ಬಂದು ಕಮೆಂಟ್ ಏನು ಬೀಳ್ತಾ ಇಲ್ಲ ಅಂತ ಕಮೆಂಟ್ ಮಾಡಿಬಿಡಿ, ನೀವು ಬ್ಯಾಡ್ ಕಮೆಂಟು. ಈ ವಿಡಿಯೋದಲ್ಲಿ ಸೆನ್ಸಿಟಿವಿಟಿ ಮತ್ತು ಕಸ್ಟಮ್ ಹೆಚ್ಡಿ ಫೈರ್ ಬಟನ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ವಿಡಿಯೋನ ನೋಡಿ ಗೈಸ್. ಅದಕ್ಕಿಂತ ಮುಂಚೆನೇ ಯಾರಾದರೂ ಚಾನಲ್ಗೆ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಕೊಡಿ ಒಂದು, ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್. ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಬಟನ್ ಬರುತ್ತೆ, ಅದು ನಾನ್ ನೋಟಿಫಿಕೇಶನ್ ಸೆಟ್ ಮಾಡಿ, ಯಾಕೆಂದರೆ ಇದೇ ರೀತಿ ಯಾವ್ದಾದ್ರು ವಿಡಿಯೋ ಕರೆಕ್ಟ್ ಹಾಕಂತ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಗೈಸ್ ವಿಡಿಯೋ ಕಡೆ ಹೋಗೋಣ. ಈಗ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಇವಾಗ ನಿಮ್ಮದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ರೀ ಗೈಸ್. ನಾನು ಸ್ವಲ್ಪ ನೆಟ್ವರ್ಕ್ ಹೋಯಿತು. ಸೆಟ್ಟಿಂಗ್ಸ್ ಓಪನ್ನು, ಇಲ್ಲಿ ಆಕ್ಸೆಸಿಬಿಲಿಟಿ ಹೋಗಿ, ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತಿದ್ದು, ಅಲ್ಲಿ ಆಕ್ಸೆಸಬಲ್ ಅಂತ ಐತೆ ಗೈಸ್. ಅದರ ಒತ್ತಿ ಇದು ಆಕ್ಸೆಸಬಿಲಿಟಿ ಮೆನು ಅಂತ ಐತೆ. ಇಲ್ಲಿ ಲಾರ್ಜ್ ಮೌಂಟ್ ಅಂತ ಆನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ವಿಚ್ ಆಕ್ಸಿಸ್ ಅಂತ ಇದೆ, ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ಆಟೋ ಸ್ಕ್ಯಾನ್ ಅಂತ ಇದೆ, ಅದು ಆನ್ ಮಾಡ್ಕೊಳ್ಳಿ. ಬಟ್ ಆಟೋ ಸ್ಕ್ಯಾನ್ ಟೈಮ್ ಇದೆ, ಅದನ್ನು 8 ಇಟ್ಬಿಡಿ, 8 ಕಿಡಿ ಗೈಸ್. 8 ಚೆನ್ನಾಗಿ ಬೀಳುತ್ತೆ ಶರ್ಟು. 18 ಡಿಲೇ ಆನ್ ಫಸ್ಟ್ ಐಟಮ್ ಏನೋ ಐತೆ, ಅದಕ್ಕೆ 8 ಮಾಡಿ, ಇದನ್ನು 8 ಮಾಡಿ ಗೈಸ್. ಎಷ್ಟೊಂದು ಚೆನ್ನಾಗಿ ಬೀಳುತ್ತೆ, 58 ಮಾಡಿಬಿಟ್ಟಿದೆ. 8 ಮಾಡಿ ಗೈಸ್ ನೀವು, 58 ಮಾಡ್ಬಿಟ್ಟಾರೆ. ಆಮೇಲೆ ಬನ್ನಿ ಗೈಸ್, ಈ ಕಡೆ ಹೋಗೋಣ. ಅಷ್ಟೇ ಗೈಸ್, ಇಲ್ಲಿ ಸ್ವಿಚ್ ಆಕ್ಸಿಸಲ್ಲಿ ಪಾಯಿಂಟರ್ ಸ್ಕ್ಯಾನ್, ಅದನ್ನು ಆನ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕಗೆ ಬನ್ನಿ ಗೈಸ್, ಇಲ್ಲಿ ಬ್ಯಾಕಗೆ ಬನ್ನಿ. ಇವಾಗ ಫುಲ್ ಬ್ಯಾಕಗೆ ಬಂದೆ ನಾನು. ಬ್ಯಾಕಗೆ ಬಂದಾದಮೇಲೆ ಇಲ್ಲಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು ಗೈಸ್. ನೀವು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಡೆವಲಪರ್ ಆಪ್ಷನ್ ಯಾವ ರೀತಿ ಓಪನ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸಿಸ್ಟಮ್ ಮ್ಯಾನೇಜ್ಮೆಂಟ್ಗೆ ಹೋಗಿ, ಇವಾಗ ಸಿಸ್ಟಮ್ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸಾಫ್ಟ್ವೇರ್ ವರ್ಷನ್ ಅಂತ ಇದೆ, ಅಲ್ಲಿ ಒಂದು 6 ಟೈಮು ಒಂದು 7 ಟೈಮ್ಸ್ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಡೆವಲಪರ್ ಆಪ್ಷನ್ ಆನ್ ಆಗಿದೆ. ನಿಮ್ಗೇನಾರು ಆನ್ ಆಗಿಲ್ಲದೆ ಅವ್ರು ಆ ಥರ ಮಾಡಿ. ಇವಾಗ ಇವಾಗ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಡೆವಲಪರ್ ಆಪ್ಷನ್ ಸರ್ಚ್ ಮಾಡ್ಕೊಂಡು ಹೋಗಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ 4:2 ಆಯ್ತಲ್ಲ, 4:4XMSA ಅಂತ ಅದು ನಾನು ಮಾಡ್ಕೊಳ್ಳೋದು. ಎರಡು ಶಾರ್ಟ್ಗೆ ಯೂಸ್ ಆಗುತ್ತೆ ಮೂಮೆಂಟ್ ಎಲ್ಲ. ಮತ್ತು ಇಲ್ಲಿ DPI ಅಂದರೆ ನೀವು 3 GB ಮೊಬೈಲ್ ಆದರೆ 380 ಇಟ್ಕೊಳ್ಳಿ ಗೈಸ್. 4 GB ಆದರೆ 450 ಇಟ್ಕೊಳ್ಳಿ ಗೈಸ್, ಚೆನ್ನಾಗಿ ಬಿಡುತ್ತೆ ಎರಡು ಶಾರ್ಟು. ಇಲ್ಲಿ ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಅಂತ ಐತಲ್ಲ, ಅದನ್ನೆಲ್ಲ ಆಫ್ ಮಾಡಿ ಗೈಸ್. 5 ಪಾಯಿಂಟ್ಸ್ ಇಟ್ಬಿಟ್ಟೆ, ಆಫ್ ಮಾಡ್ಕೊಳ್ಳಿ ಇದನ್ನೆಲ್ಲ. ಇದೆಲ್ಲ ಆಫ್ ಆದಮೇಲೆ ಬನ್ನಿ, ಇವಾಗ ಗೇಮ್ ಓಪನ್ ಮಾಡೋಣ ಗೈಸ್. ಇಲ್ಲಿ ಗೇಮ್ ಓಪನ್ ಆದಮೇಲೆ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸೆನ್ಸಿಟಿವಿಟಿ ಎಲ್ಲ 100 ಇಟ್ಕೊಳ್ಳಿ. ಇದು ರೆಡ್ ಡಾಟ್ ಮಾತ್ರ 90 ಮೇಲೆ ಇಟ್ಕೊಳ್ಳಿ, ಇಲ್ಲ 90 ಕೆಳಗೆ ಬಿಡ್ಬಿಡಿ. ಈಗ ಕಷ್ಟೋಲ್ಸ್ಕೋಗಿ, ಈಗ ಎಲ್ಲ ಗೊತ್ತು. ಕ್ವಿಕ್ ರೀಲೋಡ್ ಸ್ಪೀಡ್ ಆಯ್ತಲ್ಲ ಗೈಸ್, ಸ್ವಿಚ್ಚು ಗೈಸ್ ಸ್ಪೀಡು ಅಲ್ಲ ಅದು. ಅದನ್ನು ಆಫ್ ಮಾಡ್ಕೊಳ್ಳಿ. ಮತ್ತು ಡಿಸ್ಪ್ಲೇ ಸ್ಮೂತಲ್ಲಿ ಅಡಿ, ಅಲ್ಟ್ರಾ ಅಂತ ಇಟ್ಕೊಳಕ್ಕೋಗ್ಬಿಡಿ. ಸ್ಟ್ಯಾಂಡರ್ಡ್ ಮತ್ತು ಸ್ಮೂತಲ್ಲೇ ಇರಿ. ಅಲ್ಟ್ರಾಗೆ ಇಟ್ಕೊಂಡ್ರೆ ಸ್ವಲ್ಪ ಲ್ಯಾಗ್ ಹೊಡುವ ಸಾಧ್ಯತೆ ಇದೆ, ಲ್ಯಾಗ್ ಹೊಡೆದೇ ಹೊಡೆಯುತ್ತೆ. 3 GB 4 GB ಆದರೆ 5 GB ಆದರೆ ನಿಮ್ಗೆ ಇಷ್ಟ ಬಂದಾಗ ಇಟ್ಕೊಳ್ಳಿ. ಇವಾಗ ಕಂಟ್ರೋಲ್ಸ್ಕೊಬಿಟ್ಟು ಕಸ್ಟಮ್ ಹೆಚ್ಡಿ ಕಡೆ ಹೋಗೋಣ. ಕಸ್ಟಮ್ ಹೆಚ್ಡಿ, ಇದು ನನ್ನ ಕಸ್ಟಮ್ ಹೆಚ್ಡಿ ಗೈಸ್. ನೀವು ಮತ್ತು ಫೈಯರ್ ಬಟನ್ ಸೈಜ್ನ ನೀವು 40-60 ಇಟ್ಕೊಳ್ಳಿ ಗೈಸ್. ಫೈಯರ್ ಬಟನ್ ಸೈಜು
ಪಾರ್ಟಿಯಿಂದ ಕೆಳಗೆ ಮುಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಹೋಗ್ಬೋದು ಗೈಸ್, ಹಿಂದ್ಗಡೆ ಹೋಗಂಗಿಲ್ಲ, ಸಾರಿ, ಮುಂದಕ್ಕೆ ಹೋಗಿಸ್ಬೋದು, ಹಿಂದ್ಗಡೆ ಹೋಗಿಸ್ಬೇಡಿ. ಮತ್ತು ಬನ್ನಿ ಇವಾಗ ನಾವು ಟ್ರೈನಿಂಗ್ ಗ್ರೌಂಡಲ್ಲಿ ನಿಮ್ಗೆ ಯಾವ ರೀತಿ ಹೆಡ್ ಶಾಟ್ ಹೊಡಿಯುತ್ತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಇವಾಗ ಹೋಗೋಣ ಟ್ರೈನಿಂಗ್ ಗ್ರೌಂಡ್ಗೆ ಹೋಗೋಣ. ಟ್ರೈನಿಂಗ್ ಗ್ರೌಂಡ್ ನೋಡ್ತಾ ಇರ್ಬೋದು ಹೆಡ್ ಶಾಟ್ ಯಾವ ರೀತಿ ಸೈಟ್ ಟ್ರ್ಯಾಕ್ ಮಾಡಿದೆ ನಾನು. ಇವಾಗ ಬನ್ನಿ ಇವನ್ ನೋಡ್ಕೊಳ್ಳಿ ಗೈಸ್, ಈ ರೀತಿ ಹೊಡೆದ್ರೆ ನೋಡ್ಕೊಳ್ಳಿ, ಈಗ ಈ ರೀತಿ ಹೊಡೆದ್ರೆ ಹೆಡ್ ಶಾಟ್ ಬೀಳಲ್ಲ. ಅಪ್ಪ ಏನಾದ್ರು ಬೀಳಲ್ಲ ಗೈಸ್, ನಿಜವಾಗ್ಲೂ. ಈಗ ಬನ್ನಿ ತೋರಿಸ್ಕೊಡ್ತೀನಿ. ಈಗ ನಾನು ಏನು ಮಾಡಿದೆ, ಸ್ಟ್ರೈಟ್ ಟ್ರ್ಯಾಕ್ ಮಾಡಿದೆ ಗೈಸ್, ನೋಡ್ಕೊಳ್ಳಿ. ಇವಾಗ ಸ್ಟ್ರೈಟ್ ಟ್ರ್ಯಾಕ್ ಹೋಗ್ತಾ ಬಿತ್ತು, ಕೆಳಗಡೆಯಿಂದ ಸ್ಟ್ರೈಟ್ ಟ್ರ್ಯಾಕ್ ಮಾಡಿ, ಏಮ್ನ ಕೆಳಗಡೆ ಇಟ್ಕೊಂಡು ಮಾಡಿ, ಬಾಡಿಗಂತ ಹಾಕ್ಬೇಡಿ ಗೈಸ್, ಏಮ್ ಕೆಳಗಡೆ ಇಟ್ಕೊಂಡೇ ಮಾಡಿ. ಈಗ ನಾನು ಸ್ವಲ್ಪ ಬಾಡಿಗೆ ಹಾಕಿದೆ, ಅದು ಕೆಡ್ ಶಾರ್ಟ್ ಬೀಳಲಿಲ್ಲ. ಕೆಳಗಡೆಯಿಂದ ಸ್ಟ್ರೈಟ್ ಟ್ರ್ಯಾಕ್ ಮಾಡಿದ್ರೆ ಬಿಡದೇ ಬಿಡುತ್ತೆ ಗೈಸ್ ಹೆಡ್ ಶಾರ್ಟು. ಇವಾಗ ನೋಡ್ಕೊಳ್ಳಿ, ಇನ್ನೊಂದು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಬಂದಾಯ್ತು, ಒಟ್ಟಾಗಿರು ಹೆಡ್ ಶಾರ್ಟ್ ಬಿತ್ತು. ಇಲ್ಲಿ ಹೆಡ್ ಶಾರ್ಟ್ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಮರಿಬೇಡಿ ಗೈಸ್, ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಗೈಸ್, ಹೆಂಗಿತ್ತು ಅಂತ ವೀಡಿಯೋ. ವೀಡಿಯೋ ಚೆನ್ನಾಗಿತ್ತು ಅಂದ ಚೆನ್ನಾಗೈತೆ ಅಂತ ಮಾಡಿ, ಚೆನ್ನಾಗಿರಲಿಲ್ಲ ಅಂದ ಚೆನ್ನಾಗಿಲ್ಲ ಅಂತಲೇ ಮಾಡಿ ಗೈಸ್, ಏನಿಲ್ಲ. ಬನ್ನಿ ಮಗ, ಇಲ್ಲಿ ನೋಡ್ಕೊಳ್ಳಿ, ಇನ್ನೂ ಒಂದು ಬೀಳುತ್ತೆ ನೋಡಿ, ಹೆಂಗೆ ಯಾವ ರೀತಿ ಬೀಳ್ತಾ ಇದೆ ಹೆಡ್ ಶಾರ್ಟ್ ನೀವೇ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ರೊಟೇಷನ್ ನೋಡಿದೆ ನಾನು, ನೋಡ್ಬೋದಾಗಿತ್ತು. ಗೈಸ್, ಮತ್ತು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತು ಬಾಯ್, ಜೈ ಜೈ ಕರ್ನಾಟಕ. ಮತ್ತು ಗೈಸ್.